ಶ್ರೀ ಗುರುಭ್ಯೋ ನಮಃ ಶ್ರೀ ಶಾರದಾಂಬಾಯೈ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಈ ಶಾರ್ವರಿ ನಾಮ ಸಂವತ್ಸರ 2020 ನವೆಂಬರ್ ತಿಂಗಳಿನಲ್ಲಿ ಗೋಚಾರ ಫಲ ಅಂದರೆ ನವಗ್ರಹಗಳ ಕೊಡುಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಯುವಂಥ ವೇಳೆಯಲ್ಲಿ ಈ ದಿನ ಪ್ರಮುಖವಾಗಿ ಮಕರ ರಾಶಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭವಿಷ್ಯ ಇರುತ್ತೆ ಅನ್ನೋದನ್ನು ನೋಡುವ ಪ್ರಯತ್ನ ಮಾಡೋಣ ಮಕರ ರಾಶಿಗೆ ರಾಶ್ಯಾಧಿಪನು ಶನಿ ಮಹಾತ್ಮ ಅವನು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಜನ್ಮದಲ್ಲಿ ಶನಿ ಜೊತೆಗೆ ವ್ಯಯಭಾವದಲ್ಲಿ ಗುರು ಸ್ಥಿತನಾಗಿರ್ತಾನೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅನಾರೋಗ್ಯದ ಭೀತಿಗಳಿರುತ್ತಂತೆ ಇದೇನೋ ಅನಾರೋಗ್ಯವಿದೆಯೇನೋ ಅರ್ಥವಲ್ಲ ಆದರೂ ಕೂಡ ಒಂದು ರೀತಿ ನನಗೇನೋ ಆಗಿದೆ ಅಂತಕ್ಕಂತ ಒಂದು ಟೆನ್ಷನ್ನು ಬಾಧೆ ಮುಂತಾದ್ದು ಬರುವುದಿರುತ್ತೆ ಜೊತೆಗೆ ಇದೇ ನವೆಂಬರ್ 20 ಕ್ಕೆ ಜನ್ಮ ಪ್ರವೇಶವಾಗ್ತಾನೆ ಗುರು ಕೂಡ ಮಕರಕ್ಕೆ ಪ್ರವೇಶವಾಗ್ತಾನೆ ಆ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಹೃದ್ರೋಗದ ಭೀತಿ ಇಂಥದ್ದು ಕೂಡ ಬರುತ್ತೆ ಆದರೆ ಇಲ್ಲಿ ಯಾವುದೇ ಹೆಚ್ಚಿನ ಒಂದು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ಎಲ್ಲ ವೀಕ್ಷಕರು ತಿಳ್ಕೋಬೇಕು ಆದಷ್ಟು ಗುರು ಆರಾಧನೆಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಮತ್ತು ಅವರಿಗೆ ಗೋಚಾರದಲ್ಲಿ 7.5 ವರ್ಷದ ಶನಿಕಾಟವು ಕೂಡ ಇರೋದರಿಂದ ಮಹಾತ್ಮನನ್ನೂ ಕೂಡ ಸ್ವಲ್ಪ ಆರಾಧನೆ ಮಾಡಿಕೊಂಡ್ರೆ ತುಂಬ ಶುಭದ ನಿರೀಕ್ಷೆಯನ್ನು ಅವರು ಮಾಡ್ಬೋದು ನವೆಂಬರ್ 20ನೇ ತಾರೀಕು ಜನ್ಮಕ್ಕೆ ಗುರು ಕೂಡ ಪ್ರವೇಶವಾಗಿ ಜನ್ಮಗುರು ಜನ್ಮಶನಿ ಇಬ್ಬರೂ ಕೂಡ ಸ್ವಲ್ಪ ದೋಷಪೂರಿತರಾಗ್ತಾರೆ ಆದ್ದರಿಂದ ಹೆಚ್ಚು ಅವರು ಗುರು ಅನುಗ್ರಹಕ್ಕೆ ಒಳಗಾಗಬೇಕು ಅಂತಕ್ಕಂಥದ್ದು ಏನು ದ್ವಿತೀಯ ಭಾವವನ್ನು ನೋಡಿದ್ರೆ ದ್ವಿತೀಯಾಧೀಶನು ಶನಿ ಮಹಾತ್ಮನೇ ಆ ಕ್ಷೇತ್ರಕ್ಕೆ ಯಾವುದೇ ದೃಷ್ಟಿ ಇಲ್ಲ ಸಾಂಸಾರಿಕ ಜೀವನದಲ್ಲಿ ಯಾವುದೇ ಹೆಚ್ಚಿನ ತೊಂದರೆಯಾಗಲಿ ಅದರಲ್ಲಿ ಮನಸ್ತಾಪವಾಗಲಿ ಮುಂತಾದಕ್ಕೆ ಅವಕಾಶಗಳಿಲ್ಲ ಹಣಕಾಸು ಬರ್ತಕ್ಕಂಥದ್ದು ಸ್ವಲ್ಪ ಸ್ಲೋ ಆಗ್ತಕ್ಕಂಥ ಸಂಭವ ಇರುತ್ತೆ ಏಕೆಂದರೆ ಧನಕಾರಕನಾಗಿರ್ತಕ್ಕಂಥ ಗುರು ವೇದದಲ್ಲಿದ್ದಾಗ ಅಥವಾ ಅವನು ಜನ್ಮಕ್ಕೆ ಬಂದ ಕಾಲವೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಒತ್ತಡ ಉಂಟಾಗ್ತಕ್ಕಂಥದ್ದು ಬರುವ ನಿರೀಕ್ಷೆ ಇದ್ದದ್ದು ಕೂಡ ಬಾರದೇ ಇರತಕ್ಕಂಥ ಸಂಭವ ಕೂಡ ಇರುತ್ತೆ ಇದು ಎಲ್ಲಿವರೆಗೆ ಅಂತಂದರೆ ಆಲ್ಮೋಸ್ಟ್ ಗುರು ಜನ್ಮಕ್ಕೆ ಪ್ರವೇಶವಾದ ಮೇಲೆ ಅವನು ಅದೇ ಜಾಗದಲ್ಲಿ ಏನಿರೋದಿಲ್ಲ ಪುನಃ 2021 ಏಪ್ರಿಲ್ 6ನೇ ತಾರೀಕು ನಂತರ ಅವನು ಕುಂಭರಾಶಿಗೆ ಪ್ರವೇಶವಾದ ಮೇಲೆ ಇವರ ಹಣಕಾಸಿನ ವರ್ಚಸ್ಸು ಭಾಳಷ್ಟು ಉತ್ತಮವಾಗ್ತಕ್ಕಂಥ ಸಂಭವ ಇರುತ್ತೆ ಅಲ್ಲಿವರೆಗೆ ಸ್ವಲ್ಪ ಸ್ಲೋ ಸ್ವಲ್ಪ ಟೆನ್ಷನ್ ಇರುತ್ತೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ತೃತೀಯ ಭಾವವನ್ನು ನೋಡಿದ್ರೆ ಒಡಹುಟ್ಟು ಕ್ಷೇತ್ರ ಅಂತ ಕರಿತೀವಿ ತೃತೀಯಾಧೀಶನಾಗಿರ್ತಕ್ಕಂಥ ಗುರುವೇಯ ತೃತೀಯದಲ್ಲಿ ಅಂಗಾರಕ ಸೋದರ ಕಾರಕ ಅವನು ಸೋದರಿ ಕಾರಕನು ದಶಮ ಕೇಂದ್ರದಲ್ಲಿರ್ತಾನೆ ಸೋದರ ಸೋದರಿಯರಲ್ಲಿ ಯಾವುದೇ ರೀತಿ ಹೆಚ್ಚಿನ ಒಂದು ವೈಮನಸ್ಥಿತಿ ಮುಂತಾದಕ್ಕೆ ಅವಕಾಶವಿಲ್ಲ ಆದರೆ ಅವರಿಗೇನಾದರೂ ಸಹಾಯ ಮಾಡಬೇಕಾದ ಪರಿಸ್ಥಿತಿಗಳು ಬರುತ್ತೆ ವೇದದಲ್ಲಿ ಗುರು ಇದ್ದ ಕಾಲದಲ್ಲಿ ಸೋದರ ಸೋದರಿಯರು ಕೂಡ ಸ್ವಲ್ಪ ಕಷ್ಟಗಳನ್ನು ಹೇಳಿಕೊಂಡು ಏನಾದರೂ ಸಹಾಯವನ್ನು ನಿರೀಕ್ಷೆ ಮಾಡ್ಬೋದು ಅದನ್ನು ಕೊಡುವಂಥದ್ದು ಕೂಡ ಪರಿಸ್ಥಿತಿ ಬಂದಿತ್ತು ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು ಇನ್ನು ಬ್ಯಾಂಕ್ ಮುಖೇನ ಸಹಾಯ ಮುಂತಾದ್ದನ್ನು ನಿರೀಕ್ಷೆ ಮಾಡೋದಾದರೆ ಬುಧ ಮತ್ತು ರವಿ ಏಕಾದಶಕ್ಕೆ ಬರುವವರೆಗೆ ಸ್ವಲ್ಪ ಕಾಯಬೇಕಾಗತ್ತೆ ಅಂದರೆ ಒಂದು ನವೆಂಬರ್ 15ನೇ ತಾರೀಕುವರೆಗೂ ಕೂಡ ಅದರ ಪಾಸಿಬಿಲಿಟಿ ವೆರಿ ಲೆಸ್ ಅನ್ನೋದನ್ನು ಮಕರ ರಾಶಿಯವರು ತಿಳ್ಕೋಬೇಕು ಚತುರ್ಥ ಭಾವವನ್ನು ನಾವು ವಿದ್ಯೆ ಮಾತೃವಾಹನ ಸುಖ ಪ್ರಾಪರ್ಟಿ ಅಂತೀವಿ ಚತುರ್ಥಾದೀಶ ಕುಜನು ತೃತೀಯದಲ್ಲಿದ್ದು ಚತುರ್ಥಕ್ಕೆ ಈಗ ಸದ್ಯಕ್ಕೆ ಗುರುದೃಷ್ಟಿ ಇರುತ್ತೆ ಆ ನಂತರದಲ್ಲಿ ಗುರು ಮಕರಕ್ಕೆ ಹೋದ ಮೇಲೆ ಆ ದೃಷ್ಟಿ ಇರುವುದಿಲ್ಲ ಜೊತೆಗೆ ಚತುರ್ಥಕ್ಕೆ ರವಿಬುಧರ ದೃಷ್ಟಿಯೂ ಇರುತ್ತೆ ವಿದ್ಯೆ ಮಾತೃವಾಹನ ಸುಖ ಪ್ರಾಪರ್ಟಿ ಎನ್ನುವಂಥ ಹೌಸ್ ಸ್ವಲ್ಪ ಚೆನ್ನಾಗಿದೆ ಆ ಕ್ಷೇತ್ರಕ್ಕೆ ಯಾವುದೇ ಹೆಚ್ಚು ಒತ್ತಡವಿಲ್ಲ ಮಾತೃವಿನ ಬ್ಲೆಸ್ಸಿಂಗ್ ಮತ್ತು ಮಾತೃ ಆರೋಗ್ಯ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಂಭವ ಇರುತ್ತೆ ಜೊತೆಗೆ ವಾಹನಗಳಿಂದ ಹೇಳ್ಕೊಳ್ತಕ್ಕಂಥ ಯಾವುದೇ ಮಾರಕವಾಗಲಿ ಹಾನಿಯಾಗಲಿ ಮುಂತಾದ್ದು ಸಂಭವಿಸುವಂಥ ನಿರೀಕ್ಷೆ ಖಂಡಿತ ಇಲ್ಲ ಪ್ರಾಪರ್ಟಿ ಇಂಥದ್ದನ್ನು ಕೊಳ್ಳುವುದಾದರೆ ಅಂತಹ ಮನಸ್ಥಿತಿ ಇದ್ದರೆ ಒಂದು ನವೆಂಬರ್ 15ನೇ ತಾರೀಕು ನಂತರ ಅಥವಾ 2021 ಏಪ್ರಿಲ್ 6ನೇ ತಾರೀಕಿನ ನಂತರ ಆ ಪ್ರಯತ್ನಕ್ಕೆ ಕೈ ಇಟ್ಟರೆ ಅದರಲ್ಲಿ ಸಫಲರಾಗ್ತಕ್ಕಂಥ ಸಂಭವ ಜಾಸ್ತಿ ಅನ್ನೋದನ್ನು ಮಕರ ರಾಶಿಯವರು ಅರ್ಥೈಸ್ಕೋಬೇಕು ಪಂಚಮ ಜ್ಞಾನ ಸಂತಾನ ಪೂರ್ವಪುಣ್ಯ ಪಂಚಮಾಧೀಶನಾಗಿರ್ತಕ್ಕಂಥ ಶುಕ್ರ ನೀಚ ಭಾವವಾದ ಭಾಗ್ಯದಲ್ಲಿ ಕನ್ಯಾದಲ್ಲಿದ್ದಾನೆ ಪಂಚಮದಲ್ಲಿ ರಾಹು ನೋಡಿ ರಾಹುವನ್ನು ಉಚ್ಚಕ್ಷೇತ್ರ ಅಂತ ಪರಿಗಣಿಸ್ತೀವಿ ವೃಷಭಸ್ಯ ಉಚ್ಚ ವೃಶ್ಚಿಕಸ್ಯ ನೀಚ ಆದರೆ ಈ ರಾಹು ಎಷ್ಟೇ ಆಗಲಿ ಅವನೊಬ್ಬ ಪಾಪಗ್ರಹವಾಗಿದ್ದು ರಾಕ್ಷಸೀ ಗುಣ ಇರತಕ್ಕಂಥವನು ಅದನ್ನು ಪಂಚಮಾರಿಷ್ಟ ಅಂತ ಕರಿತೀವಿ ಈ ಟೈಮ್ನಲ್ಲಿ ಏನಾದರೂ ಸಂತಾನ ಪ್ರಾಪ್ತಿ ಇಂಥದ್ದನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ತಾ ಇದ್ದರೆ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಅದಕ್ಕೇನಾದರೂ ಸಂಕಷ್ಟ
ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಬರತಕ್ಕಂತದ್ದು ಜೊತೆಗೇನಾದರೂ ಸಿಜೇರಿಯನ್ ಮುಖೇನ ಸಂತಾನವನ್ನು ಪಡೆಯತಕ್ಕಂತದ್ದು ಇಂತ ಸಂಭವಗಳು ಕೂಡ ಇರುತ್ತೆ ಅನ್ನೋದನ್ನು ಈ ರಾಶಿಯವರು ತಿಳಿದು ವರ್ತಿಸುವುದು ಬಹಳ ಒಳ್ಳೆಯದು. ಪೂರ್ವ ಪುಣ್ಯದ ಭಾಗ ಕೂಡ ಸ್ವಲ್ಪ ಕಡಿಮೆ ಮಾಡ್ತಾನೆ. ಪಂಚಮಾರಿಷ್ಟ ರಾಹು ಅವನನ್ನು ಐದನೇ ಭಾವದಲ್ಲಿ ಅರಿಷ್ಟ ಅಂತಲೇ ಹೇಳ್ತೀವಿ, ಅಂದರೆ ಕೆಟ್ಟವನು ಅಂತಲೇ ಅರ್ಥ. ಇನ್ನು ಷಷ್ಠ ಭಾವವನ್ನು ನೋಡಿದ್ರೆ ಋಣರೋಗ ಶತ್ರುಸ್ಥಾನ, ಅದರ ಅಧಿಕಾರಿ ಬುಧ ದಶಮ ಕೇಂದ್ರದಲ್ಲಿದ್ದಾನೆ. ಷಷ್ಠಕ್ಕೆ ಗುರುದೃಷ್ಟಿ ಅಂಗಾರಕ ದೃಷ್ಟಿ ಇರುತ್ತೆ. ಇಲ್ಲಿ ಸ್ನೇಹಿತರು ವಿಶ್ವಾಸಿಗಳನ್ನು ಆದಷ್ಟು ಅವಾಯ್ಡ್ ಮಾಡಿಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಬರುತ್ತೆ. ಯಾರು ಬೇಡ ಹೆಚ್ಚಾಗಿ ಅಂತ ಅನಿಸುತ್ತೆ. ಯಾಕೆಂದರೆ ಅವನು ಅಷ್ಟಮಾಧಿಕಾರಿಯನ್ನು ಒಡಗೂಡಿ ಕೂತಿದ್ದಾನೆ, ಅವನು ನೀಚ ರವಿಯ ಸಂಬಂಧದಲ್ಲಿದ್ದಾನೆ. ಅಂಥ ಟೈಮ್ನಲ್ಲಿ ಯಾವುದೇ ಸ್ನೇಹ ವಿಶ್ವಾಸಕ್ಕೆ ಹೆಚ್ಚೊಂದು ಗಮನ ಕೊಡದೇ ಇರತಕ್ಕಂಥ ಮನಸ್ಥಿತಿ ಬರುತ್ತೆ. ಅದನ್ನು ಕೂಡ ಮಕರ ರಾಶಿಯವರು ನೋಡ್ಬೋದು. ಅಕಸ್ಮಾತ್ ಏನಾದರೂ ಸಹಾಯ ಮುಂತಾದನ್ನು ಮಾಡಿದ್ರೆ ಅದು ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಬಂದಿತ್ತು, ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಸಪ್ತಮ ವೈವಾಹಿಕ ವಿಚಾರದ ಬಗ್ಗೆ, ಈ ಗುರು ಅನುಗ್ರಹ ಇದ್ದ ಕಾಲ ವಿವಾಹಕ್ಕೆ ಶುಭ ಅಂತೀವಿ. ಗುರುಬಲ ಇರತಕ್ಕಂಥ ಕಾಲ ಯಾವಾಗ? ಮಕರ ರಾಶಿಗೆ ಈಗ ಗುರುಬಲ ಇಲ್ಲ. ಅವನು ಜನ್ಮ ಪ್ರವೇಶ ನವಂಬರ್ 20ಕ್ಕೆ ಆಗ್ತಾನೆ, ಆವಾಗಲೂ ಗುರು ಅನುಗ್ರಹವಲ್ಲ ಅದು. ಹಾಗಾದರೆ ಗುರು ಅನುಗ್ರಹ ಪೂರ್ಣವಾಗಿ ಸಿಗ್ತಕ್ಕಂಥದ್ದು 2021 ಏಪ್ರಿಲ್ 6ಕ್ಕೆ ಕುಂಭರಾಶಿಗೆ ಪ್ರವೇಶವಾದ ಮೇಲೆ ಗುರು ಪೂರ್ಣಾನುಗ್ರಹ ಸಿಗುತ್ತೆ ಅಂತಕ್ಕಂಥದ್ದನ್ನು ಎಲ್ಲ ವೀಕ್ಷಕರು ತಿಳ್ಕೋಬೇಕು. ಮತ್ತು ಆ ಟೈಮ್ನಲ್ಲಿ ಅವನು ಬಲಿಷ್ಠನಾಗ್ತಾನೆ. ಕುಂಭದಲ್ಲಿ ಗುರು, ಕುಂಭಗುರು ಬಹಳ ಬಲಿಷ್ಠ ಅಂತೀವಿ. ಅಂಥ ಟೈಮ್ನಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಸಹಾಯವನ್ನು ಗುರು ಮಾಡುವವನಾಗ್ತಾನೆ. ಆಯುರ್ಭಾವ ಅಧ್ಯಯನವನ್ನು ಮಾಡುವುದಾದರೆ ಅಷ್ಟಮಾಧಿಕಾರಿಯಾಗಿರ್ತಕ್ಕಂಥ ಸೂರ್ಯ ನೀಚಕ್ಷೇತ್ರವಾದ ತುಲಾದಲ್ಲಿರ್ತಾನೆ. ಆದರೆ ಅಷ್ಟಮಕ್ಕಿಗೆ ಸದ್ಯಕ್ಕೆ ಗುರುದೃಷ್ಟಿ ಉಂಟು, ನವಂಬರ್ 20ರವರೆಗೂ ಇರುತ್ತೆ. ಹಾಗೆ ನವಂಬರ್ 20 ಗುರುಮೂ ಆದ ಮೇಲೆ ಇಲ್ಲಿ ರವಿಯೂ ಕೂಡ ನವಂಬರ್ 15ಕ್ಕೆ ವೃಶ್ಚಿಕ ಪ್ರವೇಶವಾಗಿ ಬಿಡ್ತಾನೆ. ಆ ಕಾರಣದಿಂದ ಅವರಿಗೆ ಹೆಚ್ಚೊಂದು ಆಯುರ್ಭಾವ ವಿಚಾರದಲ್ಲಿ ಒತ್ತಡವಿಲ್ಲ, ತೊಡಕಿಲ್ಲ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ಕೋಬೋದು. 9ನೇ ಭಾವವನ್ನು ನಾವು ಭಾಗ್ಯಸ್ಥಾನ ಪಿತೃಸ್ಥಾನ ಅಂತ ಕರಿತೀವಿ. ಭಾಗ್ಯಾಧೀಶನು ಪರಿವರ್ತನಾ ಯೋಗದಲ್ಲಿದ್ದಾನೆ, ಅಂದರೆ ಬುಧ ಮತ್ತು ಶುಕ್ರ ಇಂಟರ್ಚೇಂಜ್ ಮಾಡಿಕೊಂಡಿದ್ದಾರೆ. ಆ ಭಾಗ್ಯಸ್ಥಾನಕ್ಕೆ ಅಂಗಾರಕನ ದೃಷ್ಟಿ ಬೀಳ್ತಾ ಇದೆ. ಪಿತೃಕಾರಕನಾದ ರವಿಯನ್ನು ಕುಜ ಮತ್ತು ಶನಿ ನಿರೀಕ್ಷೆ ಮಾಡ್ತಾ ಇರುವುದರಿಂದ, ವೀಕ್ಷಿಸ್ತಾ ಇರುವುದರಿಂದ ಸ್ವಲ್ಪ ತಂದೆಯ ಅನಾರೋಗ್ಯ ಮುಂತಾದ ಬಾಧಿಸಲ್ಪಟ್ಟಿತು. ಇದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು, ಪಿತೃವಾರೋಗ್ಯದ ಕಡೆಗೆ. ಪಿತೃಕಾರಕನಾದ ರವಿ ಈ ಅಕ್ಟೋಬರ್ ನವಂಬರ್ನಲ್ಲೆಲ್ಲ ಅವನು ನೀಚಕ್ಷೇತ್ರವಾದ ತುಲಾರಾಶಿಯಲ್ಲಿದ್ದ ಕಾಲದಲ್ಲಿ ವಯೋವೃದ್ಧ ಆಗಿರ್ತಕ್ಕಂಥ ತಂದೆ ಅವರೇನಾದರೂ ಅವರಿಗೆ ಅನಾರೋಗ್ಯ ಮುಂತಾದ್ದು ಬಂದರೆ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗತ್ತೆ. ಅದರಲ್ಲೂ ಮಕರ ರಾಶಿಯವರು, ಯಾಕೆಂದರೆ ಮಕರ ರಾಶಿಗೆ ಸೂರ್ಯ ಕೊಡುವಂಥ ಗ್ರಹವಲ್ಲ, ಅದನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು ಕರ್ಮ ಉದ್ಯೋಗವನ್ನು ನೋಡಿದ್ರೆ ಕರ್ಮಾಧೀಶನಾಗಿರ್ತಕ್ಕಂಥ ಶುಕ್ರಭಾಗ್ಯದಲ್ಲಿದ್ದು ಕರ್ಮದಲ್ಲಿ ರವಿ ಮತ್ತು ಬುಧರಿದ್ದಾರೆ, ಅದನ್ನು ಕುಜ ಮತ್ತು ಶನಿ ನೋಡ್ತಾರೆ. ಕರ್ತವ್ಯದಲ್ಲಿ ಲೋಪ ಬರದಂತೆ ಕೆಲಸ ಮಾಡುವುದಕ್ಕೆ ಮನಸ್ಸುಂಟು, ಜೊತೆಗೆ ಕರ್ತವ್ಯ ಉದ್ಯೋಗ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿಯೇ ಇರುತ್ತೆ. ದಶಮಕ್ಕೆ ಶನಿ ಮಹಾರಾಜನ ದೃಷ್ಟಿ ಬಲಿಷ್ಠವಾಗಿ ಬೀಳ್ತಾ ಇದೆ ಕರ್ಮಕಾರಕಂದು. ಆದ್ದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡವಿಲ್ಲದೆ ಕೆಲಸ ಮಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಕೆಲಸ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಮುಂತಾದ್ದು ನವಂಬರಲ್ಲಿ ಖಂಡಿತ ಇಲ್ಲ. ಕಾರಣ ಅಲ್ಲಿ ದಶಮದಲ್ಲಿ ಭಾಗ್ಯಾಧಿಪತಿಯೂ ಕೂಡ ಇದ್ದಾನೆ ಅನ್ನೋದನ್ನು ಗಮನದಲ್ಲಿರಿಸ್ಕೋಬೇಕು. ಏಕಾದಶವನ್ನು ಗಮನದಲ್ಲಿಟ್ಕೊಂಡ್ರೆ ಲಾಭಕ್ಷೇತ್ರಾಧಿಪತಿ ಕುಜನು ತೃತೀಯ ಭಾವದಲ್ಲಿದ್ದು ಲಾಭದಲ್ಲಿ ಕೇತು ಸ್ಥಿತನಾಗಿರ್ತಾನೆ. ಲಾಭ ಚೆನ್ನಾಗಿಯೇ ಬರುತ್ತೆ, ಐಶ್ವರ್ಯ ಸಂಪತ್ತು ಬರದೇ ಇರತಕ್ಕಂಥ ಕಾಲವೇನಲ್ಲ ಇದು. ಆದರೆ ವೆಚ್ಚ ಖರ್ಚು ವೆಚ್ಚಗಳು ತೀವ್ರವಾಗಿ ಜಾಸ್ತಿ ಇರ್ತಕ್ಕಂಥದ್ದನ್ನು ಗಮನಿಸ್ಕೋಬೇಕು. ವ್ಯಯದಲ್ಲಿ ಗುರು ಇರತಕ್ಕಂಥವನು ಮೋರ್ ಎಕ್ಸ್ಪೆಂಡಿಚರ್ ಇನ್ಕಮಿಂಗ್ ಬಹಳ ಕಡಿಮೆ, ಇದನ್ನು ಗಮನಿಸಿಕೊಂಡು ವರ್ತಿಸುವುದು ಒಳ್ಳೆಯದು. ಇವರಿಗೆ ಬಹಳ ಧನ ಹಣಕಾಸಿನಲ್ಲಿ ಒಳ್ಳೆ ಕಾಲವನ್ನು ನಿರೀಕ್ಷೆ ಮಾಡುವುದಿದ್ರೆ ಅದು 2021 ಏಪ್ರಿಲ್ 6th ಆನ್ವರ್ಡ್ಸ್ ಅಂಥೇಳಿ ವೀಕ್ಷಕರು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಆದರೆ ಶುಭವಾಗಿ ಧನವ್ಯಯವಾಗುತ್ತೆ, ಅಶುಭ ವಾಮ ಮಾರ್ಗಕ್ಕಾಗಿ ಧನವ್ಯಯ ಆಗ್ತಕ್ಕಂಥ ಸಂಭವ ಬಹಳ ಕಡಿಮೆ ಅಂತಕ್ಕಂಥದ್ದನ್ನು ವೀಕ್ಷಕರು ತಿಳ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನಾನು ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.